ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಇವತ್ತು ಅಶ್ವಿನಿ ಮೇಡಮ್ ಯಾತಕ್ಕೆ ಈ ಈ ಲಾಂಚ ಮಾಡ್ತಾ ಇದಾರೆ ಅನ್ನೋದಕ್ಕೆ, ಅಪ್ಪು ಸರ್ಗೆ ನಾವು ಸಿನಿಮಾ ಮಾಡ್ಬೇಕಾದಾಗ 2019 ನಾನು ಅಪ್ಪು ಸರ್ಗೆ ಕತೆ ಬರೆದು ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಪ್ಪು ಸರ್ ಜೊತೆ. ಅಪ್ಪು ಸರ್ಗೆ ಇದ್ದಿದ್ದು ಒಂದೇ ಒಂದು ಕನಸು ಏನಂದ್ರೆ, ಇವಾಗ ನಾನೇನು ಹೇಳ್ತಾ ಇದ್ದೀನಲ್ಲ ಅದೇ ಸತ್ಯ, ಇನ್ನೂ ತುಂಬ ಟೆಕ್ನಿಷಿಯನ್ಸ್ ಬರಬೇಕು, ಇನ್ನೂ ತುಂಬ ಡೈರೆಕ್ಟರ್ಸ್ ಬರಬೇಕು, ಇನ್ನೂ ತುಂಬ ಆರ್ಟಿಸ್ಟ್ಗಳು ಬರಬೇಕು ಇಂಡಸ್ಟ್ರಿಗೆ, ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಬೇಕು ಸತ್ಯ ಅಂತ. ಅದಕ್ಕೆ ನಿಜವಾಗ್ಲೂ ಬೆನ್ನೆಲುಬಾಗಿ ಇದ್ದಿದ್ದು ಅಶ್ವಿನಿ ಮೇಡಮ್. ಅವರು ಕಂಟಿನ್ಯೂಸ್ ಆಗಿ ಆಫೀಸಲ್ಲಿ ಕೂತ್ಕೊಂಡು ಯಾರೇ ಕತೆಗಳು ಬರಲಿ, ಯಾವುದೇ ಡಿಸ್ಕಷನ್ ಬರಲಿ, ಯಾವುದೇ ಬಜೆಟಿಂಗ್ಗಳು ಬರಲಿ, ಅವ್ರು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋರು, ಅಪ್ಪು ಸರ್ ಸ್ಪೀಡಿಗೆ ಮ್ಯಾಚ್ ಮಾಡೋರು ಅವರು ಕೂತ್ಕೊಂಡು. ಸೊ ಈ ಈ ಥಾಟ್ ಪ್ರೊಸೆಸ್ಸಲ್ಲಿ ಏನಾಯಿತು ಅಂದರೆ, ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾ ಮುಗಿಯೋ ಟೈಮ್ಗೆ ಅಪ್ಪು ಸರ್ ನನಗೆ ಕೇಳಿದ್ರು ಒಂದ್ಸಲಿ, ಸತ್ಯ ಅದವ್ರು ಒಳ್ಳೆ ಕ್ರೈಮ್ ಥ್ರಿಲ್ಲರು ಅಥವಾ ಥ್ರಿಲ್ಲರ್ ಸಬ್ಜೆಕ್ಟ್ ಇದ್ರೆ ಹೇಳಿ ಸತ್ಯ ಒಂದು ಸಿನಿಮಾ ಮಾಡೋಣ ಮತ್ತೆ ಕೊಲಾಬ್ರೇಷನ್ ಅಲ್ಲಿ ಅಂತ ಹೇಳಿದ್ರು. ಸೊ ನನಗೆ ದೀಪಕ್ ಹತ್ರ ಒಂದು ಕತೆ ಇತ್ತು, ನಾನು ಹೇಳಿದೆ ಸರ್ ನನ್ನ ಸ್ನೇಹಿತರದೇ ಒಂದು ಕತೆ ಇದೆ ತುಂಬ ಚೆನ್ನಾಗಿದೆ ಕತೆ, ಬೇಕಾದ್ರೆ ನೀವು ಕೇಳ್ತೀರಂದ್ರೆ ಹೇಳ್ತೀನಿ ಸರ್ ಅಂತ. ಅದೇ ಕರ್ಕೊಂಬನ್ನಿ ಇಮಿಡಿಯೇಟಾಗಿ ಕೇಳೋಣ ಅಂತ. ಮಾರನೇ ದಿವಸನೇ ನಾನು ದೀಪಕ್ ಹೋದ್ವಿ, ಮೇಡಮ್ಮು ಮತ್ತು ಸಾರ್ ಕೂತ್ಕೊಂಡ್ರು, ಕತೆ ಕೇಳಿದ್ರು, ಕತೆ ಕೇಳಿದ ನೆಕ್ಸ್ಟ್ ಮೂಮೆಂಟೇ ಫಿಕ್ಸ್ ಮಾಡಿಬಿಟ್ರು ಈ ಸಿನಿಮಾ ನಾವು ಮಾಡೋಣ, ಇಂಥ ದಿನಕ್ಕೆ ಮುಹೂರ್ತ ಮಾಡೋಣ, ಇಂಥ ದಿವಸದಿಂದ ಶೂಟಿಂಗ್ ಹೋಗೋಣ ಅಂತ ಆ ಸ್ಪೀಡಲ್ಲಿ ಕೆಲಸ ಮಾಡೋರು ಅಪ್ಪು ಸರು. ಸೊ ಮೇಡಮ್ ನಮ್ಮ ಜೊತೆ ಬಜೆಟಿಂಗಿಗೆಲ್ಲ ಕೂತ್ಕೊಳ್ಳೋರು, ಶುರು ಮಾಡೋರು, ಆಲ್ಮೋಸ್ಟ್ ಆ ಸಿನಿಮಾ ಇನ್ನೇನು ನಾವು ಮುಹೂರ್ತ ಮಾಡಿ ಶೂಟಿಂಗ್ ಹೋಗಬೇಕಾಗಿತ್ತು, ಬಟ್ ಅದಾಗಲಿಲ್ಲ. ಸೊ ಅದು ಆ ಕಾರಣ ಅಂದರೆ ನನಗೆ ಆಸೆ ಇದ್ದಿದ್ದು, ಇವಾಗ ನಾನು ಯಾವಾಗಲೂ ನಿರ್ಮಾಪಕರು ಅಂದ ತಕ್ಷಣ ಬಂದ ತಕ್ಷಣ ನಾನು ತಕ್ಷಣ ತಲೆ ಬರೋದು ಪಾರ್ವತಮ್ಮ ರಾಜ್ಕುಮಾರ್, ನಾನು ತುಂಬ ಜನ ಕೇಳ್ತಾ ಇರ್ತೀನಿ ಪಾರ್ವತಮ್ಮ ರಾಜ್ಕುಮಾರ್ ಆ ಥರ ನಿರ್ಮಾಪಕ ನಿರ್ಮಾಣ ಮಾಡೋದು ತುಂಬ ಕಷ್ಟ ಅಂದರೆ, ಹೆಚ್ಚು ಕಮ್ಮಿ 85-90 ಸಿನಿಮಾ ನಿರ್ಮಾಣ ಮಾಡಿದ್ದಾರೆ, ಅದರಲ್ಲಿ 99% ಸಕ್ಸಸ್ ಇದೆ. ಆಮೇಲೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿದೆ, ಹಿಸ್ಟಾರಿಕ್ ಸಿನಿಮಾಗಳಿದೆ, ಕಮರ್ಷಿಯಲ್ ಸಿನಿಮಾಗಳಿದೆ, ಅಷ್ಟು ಸಿನಿಮಾಗಳು, ಅಷ್ಟು ಜನ ಆರ್ಟಿಸ್ಟ್ಗಳು, ಅಷ್ಟು ಜನ ಟೆಕ್ನಿಷಿಯನ್ಗಳು, ಅದು ಅದ್ಭುತ, ಅದು ಆ ಥರ ನಿರ್ಮಾಣ ಮಾಡ್ಬೇಕು ಸಿನಿಮಾ ಅಂತ. ಸೊ ಇವತ್ತು ಅಲ್ಲಿ ಅಶ್ವಿನಿ ಮೇಡಮ್ ಅದೇ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ರು, ಇವಾಗ ಎಗೇನ್ ಅವರು ಸಂಸ್ಥೆಯಿಂದ ಮತ್ತೆ ಸಿನಿಮಾಗಳು ಬರ್ತಾ ಇದೆ. ಸೊ ನನ್ನ ಆಸೆ ಅಂದರೆ ಅಶ್ವಿನಿ ಮೇಡಮ್ ಕೇಳಿ ಇದನ್ನು ರಿಲೀಸ್ ಮಾಡಿಸ್ಬೇಕು, ಮತ್ತು ಆ ಸ್ಪೀಡು ಆ ಓಟ ಹಂಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಸೆ, ಮತ್ತು ನನ್ನ ಇಡೀ ಟೀಮಿನ ಆಸೆ. ಅದು ಒಂದು ಕಾರಣಕ್ಕೋಸ್ಕರ ಅಶ್ವಿನಿ ಮೇಡಮ್ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಇಡೀ ತಂಡ ಆಭಾರಿಗಳಾಗಿರ್ತೀವಿ.